ನಿಮ್ಮ ಮನೆಯ ಸುತ್ತ ಯಾವ ಗಿಡವಿದ್ದರೆ ಏನು ಫಲ ಎಂಬುದನ್ನು ಈಗ ತಿಳಿದುಕೊಳ್ಳೋಣ. ಮನೆಯ ಮುಂದೆ ತೆಂಗಿನಕಾಯಿ ಮರವಿದ್ದರೆ ಮನಸ್ಸಿಗೆ ನೆಮ್ಮದಿ ದೊರೆಯುವುದು. ಕಲ್ಪವೃಕ್ಷವೆಂದು ಕರೆಯಲ್ಪಡುವ ಇದರಿಂದ ಸಮಾಜದಲ್ಲಿ ಮನೆಯ ಸದಸ್ಯರಿಗೆ ಗೌರವ ಮರ್ಯಾದೆ ದೊರಕುವುದು. ಮನೆಯ ಮುಂದೆ ಪಾರಿಜಾತದ ವೃಕ್ಷವಿದ್ದರೆ ತಾಯಿ ಲಕ್ಷ್ಮೀದೇವಿಯ ಅನುಗ್ರಹವಾಗುವುದು, ಆ ಮನೆಗೆ ಶುಭವಾಗುವುದು. ಮನೆಯ ಮುಂದೆ ಮಲ್ಲಿಗೆಯ ಗಿಡವಿದ್ದರೆ ಸರ್ವ ಕಾರ್ಯಗಳಲ್ಲಿ ಸಿದ್ಧಿ ದೊರಕುವುದು, ಶುಭ ಫಲಗಳು ಲಭಿಸುವವು. ಮನೆಯ ಪೂರ್ವ ಅಥವಾ ಈಶಾನ್ಯ ಭಾಗದಲ್ಲಿ ಬಾಳೆ ಗಿಡ ಇದ್ದರೆ ಮನೆಗೆ ಸುಖ ಸಮೃದ್ಧಿಯನ್ನು ತರುತ್ತದೆ. ಬಾಳೆ ಗಿಡವನ್ನು ಭಗವಾನ್ ವಿಷ್ಣುವಿನ ನಿವಾಸ ಎಂದು ನಂಬಲಾಗಿದೆ. ಮನೆಯ ಮುಂದೆ ಕೇದಿಗೆ ಸಸ್ಯವಿದ್ದರೆ ನಿಮ್ಮ ಶತ್ರುಗಳು ನಾಶವಾಗುವರು. ಮುತ್ತಲ ಗಿಡವು ಮನೆಗೆ ಬ್ರಹ್ಮಶಕ್ತಿಯನ್ನು ಕೊಡುತ್ತದೆ. ಶ್ರೀಗಂಧ ಮತ್ತು ಹಲಸಿನ ಗಿಡವು ದುಃಖ ದಾರಿದ್ರ್ಯ ನಿವಾರಣೆ ಮಾಡುತ್ತದೆ. ಬಿದಿರಿನ ಗಿಡವನ್ನು ನೆಡುವುದರಿಂದ ಕಳ್ಳ ಕಾಕರ ಭಯ ದೂರವಾಗುತ್ತದೆ, ಮನೆಯ ರಕ್ಷಣೆಯನ್ನು ಮಾಡುತ್ತದೆ. ಕಗ್ಗಲಿ ವೃಕ್ಷವನ್ನು ಹಚ್ಚುವುದರಿಂದ ಮನೆಯಲ್ಲಿನ ಸದಸ್ಯರ ಆರೋಗ್ಯ ಸಮಸ್ಯೆಗಳು ಕಡಿಮೆಯಾಗುತ್ತವೆ. ದಾಳಿಂಬೆ ಗಿಡವನ್ನು ಹಚ್ಚುವುದರಿಂದ ಮನೆಯಲ್ಲಿನ ವಿವಾಹ ಯೋಗ್ಯ ಯುವಕ ಯುವತಿಯರಿಗೆ ಬೇಗ ಕಂಗಣಬಲ ಕೂಡಿಬರುವುದು, ಮನೆಯಲ್ಲಿನ ಸಕಾರಾತ್ಮಕ ಶಕ್ತಿಯು ಹೆಚ್ಚುವುದು. ಮನೆಯ ಮುಂದೆ ಅಶೋಕ ಮರವಿದ್ದರೆ ಸುಖ ಶಾಂತಿ ನೆಲೆಸುವುದು. ಮನೆಯ ಮುಂದೆ ಬಸರಿ ಮರವಿದ್ದರೆ ಯಜ್ಞ ಮಾಡಿದಷ್ಟು ಪುಣ್ಯ ದೊರಕುವುದು. ಮನೆಯ ಸಮೀಪ ಬೇವಿನ ಗಿಡವಿದ್ದರೆ ಆಯಸ್ಸು ವೃದ್ಧಿಯಾಗುವುದು, ಸೂರ್ಯದೇವನ ಅನುಗ್ರಹವಾಗುವುದು, ಆರೋಗ್ಯ ಸಮಸ್ಯೆಗಳು ಕಡಿಮೆಯಾಗುವವು. ನೇರಳೆ ಹಣ್ಣಿನ ಗಿಡದಿಂದ ಕುಲದ ಗೌರವ ಹೆಚ್ಚಾಗುವುದು. ಸ್ತ್ರೀ ಸಂತಾನ ಬಯಸುವವರು ನೇರಳೆ ಗಿಡವನ್ನು ಹಚ್ಚಬೇಕೆಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಮನೆ ಹತ್ತಿರ ಬಿಲ್ವಪತ್ರೆಯ ಮರ ಇದ್ದರೆ ಅಪಮೃತ್ಯು ದೋಷ ನಿವಾರಣೆಯಾಗುವುದು, ದುಃಖ ದಾರಿದ್ರ್ಯ ನಿವಾರಣೆಯಾಗುವುದು. ಮನೆ ಹತ್ತಿರವಿರುವ ಅರಳಿ ಮರವನ್ನು ಪೂಜಿಸಿದರೆ ಎಲ್ಲ ಪಾಪಗಳು ಪರಿಹಾರವಾಗುವುದು. ಮನೆಯ ಹತ್ತಿರ ಗುಡ್ಡದ ನೆಲ್ಲಿಕಾಯಿ ಗಿಡವನ್ನು ಹಚ್ಚುವುದರಿಂದ ಸಿರಿ ಸಂಪತ್ತು ಲಭಿಸುವುದು. ಇದರ ನೀರನ್ನು ಕುಡಿಯುವುದರಿಂದ ರೋಗಗಳು ನಿವಾರಣೆಯಾಗುವುದು. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಎಲ್ಲರಿಗೂ ತುಂಬ ವಂದನೆಗಳು. ಥ್ಯಾಂಕ್ ಯು ಸೋ ಮಚ್.